ಲಾಂಛನದ ಸಪ್ತ ಹೇಳಿ ಸೆಣಸಾಡೆ ದಿಗ್ವಿಜಯವನ್ನೇ ಧಿಕ್ಕರಿಸಿ ಓರ್ ಗರೆವ ಬಿರುಗಾಳಿಗೆ ಬೆಚ್ಚದೆ ದರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಳೇ ಆಗಿ ಕಂಗೊಳಿಸುತ್ತ ಕನಕರತ್ನ ಸೋಪಾನಗಳನ್ನೊಳಗೊಂಡು ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇನ್ ಕಾರ ಮಾತ್ರದಿಂದಲೇ ಚತುರ್ಥ ಸಮೋನವನ್ನೇ ಮೆಟ್ಟಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಕೌರವೇಶ್ವರ ಕುರು ವಂಶೋದ್ಧಾರಕ ನಿಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಕುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಕುರು ವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನೀರಲು ಸದಾ ಸಿದ್ಧನಿರುವ ಎನ್ನನುಜ ದುಶಾಸನ ಎದುರ್ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೆಸೆದು ಸೊಕ್ಕಡಗಿಸಿದ ಸಿಂಧೂರ್ ರಾಜ ಉಮಾಶಂಕರರ ಕುವರಂ ಪುಳಕಗೊಳಿಸಿ ಕಾಲಧನವಂ ವರ ಪಡೆದ ಎನ್ನ ಮಿತ್ರ ಕರ್ಣ ಗೋ ಮಾತೆಯ ಶೀರ ಗೋ ಪಾಲನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ಕುಶಲವೇ. ಅಷ್ಟೇ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾಗರೂಕನಾಗದೆ ನಿರತವು ರಾಜ್ಯಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುವ ಸೌಬಲ ರಾಜ ಮಾವಾ ಶಕುನೆ ಎಂದು ನಿಮ್ಮನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನವೇ ನಿನಗೆ ಶರಣು ತಾಯಿ ಶರಣು. ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಮಾವ. ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಗುರುಕುಂಭಿನಿಯ ಕಾರ್ತಸ್ವರ ಸಂಪನ್ನ ಕೀರ್ತಿಮಣಿ ಮುಕುಟ ಮರ್ದನನಿಗೆ ದುರೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲು ಎನೆ ಇರರೆ ಎನಗೆ ನನಗೆ ಸರಿ ಸೋಟಿರುವ ಪೆಣ್ ಗುರುಕುಲ ಸೇಮ ಆಸನದೇ ಚಲವ
ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿಕೊಳ್ಳದೆ ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿಕೊಳ್ಳ ಸಾಟ್ಟಿ ಇರುವರು ಎನ್ ನನಗೆ ಸರಿ ಸಾಟ್ಟಿ ಇರುವರು ಬೇಡ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯರಿ ಹಣದೊಳ ರಿಪುಗಳ ನದಿಸದೆ ಬಿಡುವರು ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯರಿ ಹಣದೊಳ ರಿಪುಗಳ ನದಿಸದೆ ಬಿಡು ಈ ಮಹಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಹಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶಾಸನ ಅವರನ್ನು ಒದಿಸದಿರುವನೆ ಅನುಜ ದುಶಾಸನ ಅವರನ್ನು ಒದಿಸದಿರುವನೆ ಈಗಿರುವಲ್ಲಿ ಸಾಟಿ ಇರುವರೆ ಎನ್ ನನಗೆ ಸರಿ ಸಾಟಿ ಇರುವರು ಬೇಡ ಸಾಟಿ ಇರುವರೆ ಎನ್ ನನಗೆ ಸರಿ ಸಾಟಿ ಇರುವರು ಬೇಡ ಗುರುಕುಲ ಸೇಮ್ ಹಾಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿಕೊಳ್ಳ ಗುರುಕುಲ ಸೇಮ್ ಹಾಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿಕೊಳ್ಳ ಸಾಟಿ ಇರುವರೆ ಎನ್ ನನಗೆ ಸರಿ ಸಾಟಿ ಇರುವರು ಬೇಡ ಸಭಾ ಸದಸ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರಂತೆ ಅರಣ್ಯದಲ್ಲಿ ಅರಾಗರಿಕಡನೆ ವಾಸ ಮಾಡುತ್ತಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರಾ ತಾತ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಪಡೆದೇ ಹೋದರೆ ಯುದ್ಧವೇ ಸಿದ್ಧವಲ್ಲ ಏನೆಂದಿರಿ ತಾತ ಯುದ್ಧವೇ ಯುದ್ಧ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ಸಹೋದರ ದುಶಾಸನ ಪಾಂಡವರ ಯಜ್ಞ ಕಾರ್ಯಕ್ಕೆ ಸರಿಯಾದ ಕರ್ಮೋಪದೇಶಕನಾರು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅದರ ಚಿಂತೆಯು ನಮಗೆ ಏತಕ್ಕೆ ಚಾರಿಣಿ ಸಮಾಚಾರವೇನು ಏನೋ ಪುರುಷೋತ್ತಮನೇ ಅವನಾರಿಗೆ ಪುರುಷೋತ್ತಮ ಅವನಿಲ್ಲಾರಿಗೆ ಪುರುಷೋತ್ತಮ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತಲ್ಲ ಅವನು ಪುರುಷೋತ್ತಮನೇ ನನ್ನ ಮನೆಗೆ ಬಾರಲಿಷ್ಟವಿಲ್ಲದಿದ್ದರೆ ಪೂಜ್ಯರಾದ ಭೀಷ್ಮರಿರಲಿಲ್ಲವೇ ಗುರುಗಳಾದ ದ್ರೋಣಾಚಾರ್ಯರಿರಲಿಲ್ಲವೇ ಅವರ ಮನೆಗೆ ಅಲ್ಲಿಗಾದರೂ ಹೋಗಬಾರದಿತ್ತೆ ಎಷ್ಟೇ ಆಗಲಿ ನಲ್ಲೆಯರ ನಲ್ಲ ಮಾತಿನ ಮಲ್ಲ ತಿಳುವಳಿಕೆಯೇ ಇಲ್ಲ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನು ಭಕ್ತರಾದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವಂತೆ ಕೇಳಲು ಇಲ್ಲಿಗೆ ಸಂಧಿಗಾಗಿ ಬರುತ್ತಿರುವನೇ ಪರಂತು ಯಾಚನೆಗಲ್ಲವಲ್ಲ ಯಾರು ಓ ದಾಸಿ ಪುತ್ರ ಚಿಕ್ಕಪ್ಪ ವಿದ್ರಮಾಶಯರು ಏನೆಂದಿರಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೋ ಚಕ್ರವರ್ತಿಯಾದ ನಾನು ಅದು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೋ ಸಾಕು ಬಾಯಿ ಮುಚ್ಚಿ ಬಲವಂತನಾದವನಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು ರೋಗಿಯಾದವನಿಗೆ ಅಪತ್ಯವು ರುಚಿಸುವುದೇ ಪರಂತು ಪಥ್ಯವೆಂದಿಗೂ ರುಚಿಸುವುದಿಲ್ಲ ಅದರಂತೆಯೇ ನಿನ್ನ ಬುದ್ಧಿ ವಿಕಲ್ಪವಾಗಿ ನಿನ್ನ ಮರಣ ಕಾಲವು ಸಮೀಪಿಸಿದಂತೆ ತೋರುವುದಷ್ಟೇ ವಿದುರ ಒದರದಿರಲು ವಿದುರ ಸದರದೆ ಹುಡುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ಹುಡುಕಿ ಒದರದಿರಲು ವಿದುರ ಸದರದೆ ನರದ ಸಭೆಯೊಳು ನಿಂದು ಜ
ಕರೆದು ಈ ಗೌರವನ ಸಭೆಗಳು ನಿಂದು ಜರಿದು ಈ ಗೌರವ ಕೊಡುವೆಯಾದಳು ಇರಿದು ಬಲ್ವೆ ಕಟ್ಟಗಳು ಕೊಡುವೆಯಾದಳು ಇರಿದು ಬಲ್ವೆ ಕಟ್ಟಗಳು ಒದರದಿರಲು ಬಿದುರ ಸದರದೆ ಹುಡುಕಿ ಒದರದಿರಲು ಬಿದುರ ಸದರದೆ ಅಪ್ಪಲಿಯ ಮಗ ನೀನು ಪರದೇಶೇ ಯಪ್ಪುಲಿಯ ಗರ್ಭವನ್ನು ಭೇದಿಸದೆ ಕರದೆ ತಪ್ಪಲಿಯ ಮಗ ನೀನು ಪರದೇಶಿ ಯಪ್ಪುಲಿಯ ಗರ್ಭವನ್ನು ಭೇದಿಸದೆ ಕರದೆ ಕಡುವೈಲಿ ಪಾಂಡವರ ಪರವಹಿಸಿ ಚಳದಂಕ ಮಲ್ಲಕುರು ದೊರೆಯ ಧಿಕ್ಕರಿಸಿ ಸಕಲ ವೀರರಿಂದ ಪೌರಾಣ್ಯತನಾದ ಈ ಗೌರವೇಶ್ವರನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನಗಳು ಅಸಂಭವ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಸಭಾ ಗೌರವವಿಲ್ಲದೆ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ನೀನು ಸಹ ಎದುರಿದಲ್ಲ ಮಿತ್ರ, ಈ ವಿದುರನು ಎಂದಾದರೂ ತಾನೇ ಆಯುಧವನ್ನಿಡಿದು ರಣಾಂಗಣದಲ್ಲಿ ಹೋರಾಡಿರುವನೆ, ಅಥವಾ ಈತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಸಹ ಏನು? ಈಗ ಎಲ್ಲರೂ ಕೇಳಿ, ದೂತನಾಗಿ ಆಸ್ಥಾನಕ್ಕೆ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅಂಥವರು ಕೂಡಲೇ ಸಭೆಯಿಂದ ಹೊರಹೋಗಬೇಕಾದಿತ್ತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದನಲ್ಲವೇ? ಎಲ್ಲಿ ಸಿದ್ಧವಿದೆಯೇ? ಅದನ್ನು ಇಲ್ಲಿ ತಾ
ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ನಮಸ್ಕರಿಸುತ್ತಿದ್ದರು. ಈ ಮಧೋನ್ಮತ್ತನಾದ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬಿದ್ದು ಉರುಳಾಡುವಂತೆ ಮಾಡುವ ಯೋಗ ಮಾಯೆ ಜಾಗೃತಳಾಗು. ನೀನು ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸುವುದೇ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಸುಯೋಧನ. ಕೃಷ್ಣ, ನೀನಿಲ್ಲಿ ಏನಾಗಿ ಬಂದಿರುವೆ? ದೂತನಾಗಿ. ಆ ದೂತತ್ವದ ಲಕ್ಷಣವು ನಿನ್ನಲ್ಲಿದೆಯೋ ಇಲ್ಲವೆಂದು ಅಡಿಯಿಂದ ಮುರಿಯೋಡೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಭಾವಿಸಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆ ಹೊರತು ನಿನಗಲ್ಲ. ಕೃಷ್ಣ, ಬಂದಿದ್ದಾಯ್ತಲ್ಲವೋ, ಕುಳಿತುಕೊಳ್ಳಬಹುದಲ್ಲವೋ? ಯಾರಲ್ಲಿ? ಕೃಷ್ಣ, ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಏನೋ ಇದ್ದರೂ ಇರಬಹುದು. ಇದ್ದರೂ ಇರಬಹುದು, ಏನೋ ಇದ್ದೇ ಇದೆ. ನಮ್ಮರ ಮನೆಯ ನರ್ತನವನ್ನು ನೋಡಿ ಆನಂದಿಸು. ಸಹೋದರ ದುಶ್ಯಾಸನ, ನರ್ತಕಿಯರನ್ನು ಬರಮಾಡು. ಭೂಪರಾಜೇಶ್ವರ ಗುರು ವಂಶ ಕುಲ ತಿಲಕ ಪ್ರಕುಟೇಶ್ವರ ವೀರ ಗುರು ವಂಶ ಕುಲ ತಿಲಕ ಪ್ರಕುಟೇಶ್ವರ ವೀರ ಕರುಣಾಜೇಶ್ವರ ಭಯಂಕರ ರೂಪಮನ
ಕಣ್ಣೋಗರ ಚಾಪ ಬಿದ್ದೆದಿ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ಬಿದ್ದೆದಿ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಚತುರ ಕೃಷ್ಣ
ಸಾರ್ಥಕಿಯರೇ, ಏನೆಂದಿರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿಯನು ಕಡುವೈರಿ ನಮ್ಮ ಹಸ್ತಿನಾಪುರ ಹೊಡೆಯ ಜಗದಾರಿ. ಭೀಮನಿಗೆ ಅಭಿಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ಹೊಡೆಯ ಗರದಾರಿ. ಇವನಿಗೆ ಸಾಟಿ ಯಾರಿಗೆ ನಿಲ್ಲಿ? ವಂಶ ಕುಲ ತಿಲಕ ಬಗುಂಡೇಶ್ವರ ಧೀರ ಕರುಣಾಡ ಕುರು ಪರಾಜೇಶ್ವರ. ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವು ಇಂದು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು
ಒಪ್ಪಿಡಬೇಕಾಗಿದೆ. ಹಾಗೆ ನೀವು ಮಾಡದೇ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಸತ್ಯವಂತರಾದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ನೀವುಗಳು ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ಲಾಕ್ಷಾದ್ರುಹದ ಗಣ, ಕಪಟದೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ಶಾಂತಿ ಸಂಧಾನಕ್ಕೆ ಸಿದ್ಧರಿರುವಾಗ ಇಂತಹ ಸುಸಮಯವನ್ನು ಕಳೆದುಕೊಳ್ಳದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದರು. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ ಭರತ ಭೂಮಿ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರ ಅರಸು ಕುಲ ಧರ್ಮದ ಸಿದ್ಧಿದೆ ಮಕರ ಧರಣಿಯ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ಪಾಲಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ಧೃತರಾಷ್ಟ್ರಪ್ರಿಯ ಪುತ್ರನೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮುಂದೆ ನಿರೂಪಿಸಿದ್ದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿ. ಅದರಂತೆ ನೀವು ಈ ಸಲಹೆಗಳನ್ನು ಮನ್ನಿಸಿ ನಡೆಯುವೆಂದು ನಾನು ನಂಬಿರುತ್ತೇನೆ. ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವ. ಕುಮಾರ ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಇದೇ ನನ್ನ ಅಭಿಮತ. ಯಾರದೋ? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ಈ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಬುದ್ಧಿವಾದವನ್ನು ಹೇಳುವುದು ಹಿರಿಯರಾದ ನಮ್ಮಗಳ ಕರ್ತವ್ಯವಲ್ಲವಲ್ಲೇ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ, ನನ್ನ ಹಿತೋಕ್ತಿಗಳು ನಿನಗೆ ಕೇಳಿಸುವುದಿಲ್ಲ. ದುರ್ಯೋಧನ,
ಸಂದಿಗಿದು ಸುಸಮಯ, ಹಠವನ್ನು ಬಿಡು, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು, ಇದು ನನ್ನ ಸಲಹೆ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೊಲ್ಲೇಕೆ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೋರನಲ್ಲಿ ದೋಷಗಳು ಕಂಡು ಬರುವುದು. ಕುಂತಿ ಪುತ್ರ ಪಕ್ಷಪಾತ ಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು, ನಿನ್ನ ದೂತತ್ವವನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ನಿನ್ನಿ ಮರಳು ಮಾತಿಗೆ ಒಳಂಬಡುವ ಬುದ್ಧಿ ನನ್ನಲ್ಲ, ಈ ಕೌರವೇಶ್ವರನು. ಇದು ಕ್ಷುದ್ಧ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಿಂದೆ ಕೃಷ್ಣ, ನಾನು ಅದನ್ನು ಮೊದಲೇ ಬಲ್ಲೆನು. ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಭಿಮಾನ. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಭೀಮ? ಅದು ದುರಾಗ್ರಹ. ಲೋ ಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಮರದ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಲು ಅಂತರ ರೂಪಿಸುತ್ತಿರುವರಲ್ಲ ಆ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಬಡ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ಈ ನಿನ್ನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಒಂದು ದಾರಿಯನ್ನು ಹಿಡಿಯುವುದು ಉಚಿತವಾದ ಕಾರ್ಯ. ಅಣ್ಣನ ಮಾತುಗಳೆಲ್ಲವೂ ನನಗೆ ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲ ಶತ್ರುಗಳ ಜ್ವಾಲೆಯು ನನಗೊಪ್ಪದು. ಇಂಥ 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 ಭೀರುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಫಲ ಫಲ ಸಹೋದರ ಫಲ. ಕೃಷ್ಣನ ಕಡೆ ತಿಳಿದನ್ನು ಕಣ ಬಿಡು ಬಿಡು
ವಾಗು ಸಮರವೇ ಸಿದ್ಧ. ಜೊತೆಗೆ ಸುಮ್ಮನೆ ಈ ರೀತಿ ಬಗಳವೆ ತೀರದೆ ಹೊರತು ಈ ರಾಧೆಗೆ ಪುಷ್ಟಾನ್ನವು ರಚಿಸುವುದೇ ರಾಜೇಂದ್ರ. ರಾಜೇಂದ್ರ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ ನೀನು ಸಹ ವರಂತಿಯ ಮಾತನಾಡುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮ್ಮುಖವನ್ನೇ ಬಲಿ ಕೊಡಲು ಯೋಚಿಸಿದೆಯ? ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ ಕರ್ಣ, ಧರ್ಮದ ವಿಚಾರದಲ್ಲಿ ನೀನು ಮಾತನಾಡುತ್ತಿರುವೆಯ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯ ಧನ್ಯವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯ ಧನ್ಯವೇ ದೂತನಾದರು ಏನು ದಾತನಾ
ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವುದನ್ನು ನೋಡಿದರೆ ಈ ನನ್ನ ಸ್ವಾಮಿಗಾಗಿ ನನ್ನ ತನ್ಮನವನ್ನು ಅರ್ಪಿಸುವುದರಲ್ಲಿ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಮಿಗಿಲಾಗಿರುವುದು. ಯದುಪತಿ, ಈ ನಿಮ್ಮ ಕೃತಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಮೇರೆ ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಚಿತ್ತ ಸುಯೋಧನ. ಆದರೂ ಒಂದು ಮಾತನ್ನು ಹೇಳಿ ಕೇಳು ಸುಯೋಧನ. ನಿನ್ನೊಬ್ಬನ ಸಲುವಾಗಿ ಈ ರಣಮಾರಿಗೆ ಬಲಿ ಕೊಡುವೆ ಏಕೆ? ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಸಂಧಿ ಭಿಕ್ಷಾ ಪ್ರದಾನ ಮಾಡಿಕೊಳ್ಳು ವಿಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಚೂಚನ್ನಾಡಿ ಸಾಮ್ರಾಜ್ಯವನ್ನು ಪಡೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಆಗಲ್ಲ ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆನ್ನರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಪುರುಷ ಪ್ರಧಾನರೆನ್ನರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ಭರತ ಕಂಠವನಾಳ್ವ ಕಣ್ಣು ಗಲಿಗಳವರಾಗಿದ್ದಡೆ ಕಂಡೆದೆಯ ಗುಂಡಿಗೆ ಕೊಳ್ಳವರಾಗಿದ್ದೊಡೆ ಕಂಡೆದೆಯ ಗುಂಡಿಗೆ ಕೊಳ್ಳವರಾಗಿದ್ದೊಡೆ ವಸ್ತ್ರಾಭರಣವ ಖಂಡಿಸಿ ಎಂಡದಿಯ ವಸ್ತ್ರಾಭರಣವ ಖಂಡಿಸಿ ಕಡಮಂಡಲವಕಾರಿ ಪ್ರಚಂಡತ್ವ ಮೆರೆಯದೆ ಕಡಮಂಡಲವಕಾರಿ ಪ್ರಚಂಡತ್ವ ಮೆರೆಯದೆ ಶಟರೇಂಬಯ ತಲೆ ತಗ್ಗಿಸಿ ನಿಂತ ಗಜಹೀನ ದೋತಂಡರೆ ಬೇ ಮಾಧವ ಮಾಧವ ಕೃಷ್ಣ ಪಾಂಡವರಿಗೆ ಭೇಕ್ಷಾ ವೃತ್ತಿಗೆ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಗೆ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನಗೊಪ್ಪದು ಕೃಷ್ಣ.
ನನಗೊಬ್ಬನು ಯುದ್ಧದ ಭಯವನ್ನು ತೋರುವೆ ಜನರ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕ ಮಾತ್ರವೇ. ಒಂದಲ್ಪದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯ ಹೇ ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯ? ನಿನ್ನ ಅಪರಾಧಗಳು ಅಖಂಡ. ರಾಜಶ್ರೀಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಆ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ತಂದಿದ್ದನ್ನು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನೀನು ಮಾಡಿದ ಹವ್ಯಾಚ ಅಪರಾಧಗಳು ಪ್ರಳಯದ ಧೂಮಿಕೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ವಾರಣ ಅವತಾರದ ಹರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ವಿಷಪ್ರಾಸನ ಸರ್ಪಬಂಧ ಇವೆಲ್ಲವದೂ ಮರೆತೀಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗೆ ಆ ಪಾಂಡವರನ್ನು ಆಳಿಗಟ್ಟಲೇಬೇಕೆಂದು ಕಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಅಂದು ಮಾಯಾ ಸಭೆಯಲ್ಲಿ ಎಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲೆ ಅಂದೇ ತೊಟ್ಟೆನು ಛಲ ಭೂತ ಪೇತ್ರನಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾರಣಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ. ಬಲಿ ಅಂಶದಿಂದ ನಿರ್ಮಿತವಾದ ಈ ಗುರು ಸಾಮ್ರಾಜ್ಯವೇ ಭಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಗೆ ತೆರೆಗೆಳದೆ ಬಿಟ್ಟು ಬರದು ಕೊಡು ಭೂಮಿಯನ್ನ ಕೃಷ್ಣ. ಕೆಟ್ಟರು ಸರಿಗೆ ತೆರೆಗೆಳದೆ ಬಿಟ್ಟು ಬರದು ಕೊಡು ಭೂಮಿಯನ್ನ ಅಟ್ಟ ಹೋಸದಿಂದ ಕಟ್ಟಿ ಬೆರವೆಯ ವೈರಿ ಕುಲವ ಹೇ
ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಲ್ಪನದಲ್ಲಿ ವೀರ ರಥಿಕರ ವೀರ ಘೋಷಣದಲ್ಲಿ ಸದ್ದೆಯಿಂದೆಂದಿಗೂ ರಾಜ್ಯ ಲಭಿಸದು ಕೃಷ್ಣ. ಛಲ ತೊಟ್ಟು ಮಾಡುವೆ ಯುದ್ಧ ಕಣಾಖಡೆ ಆದರೆ ಸಾಯಿಚ್ಛೆ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಯುದ್ಧಕ್ಕೆ ಬೇಕಾದ ಸಕಲ ಸರಕುಗಳನ್ನು ಸಿದ್ಧಪಡಿಸಿಕೊಳ್ಳಲು ಆ ಪಾಂಡವರಿಗೆ ತಿಳಿಸಿಬಿಡು. ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಬಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಏ ಕುರುಕುಲದ ಕಳಂಕ ಸ್ವರೂಪನೇ, ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ. ಯದುವಂಶ ಕಳಂಕ ಸ್ವರೂಪಿಯೇ, ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ, ಅದನ್ನು ತಾವೇ ನಿರ್ಧರಿಸಿ. ಶಕುನಿ ಮಾವನವರ ಸಂದೇಶ ಇದ್ದ ಮೇಲೆ ಅದು ಬಹು ಅದ್ಭುತ ಕಾರ್ಯವಾಗಿಯೇ ಇರಬೇಕು. ಹಾಗಾದರೆ ಈ ಅದ್ಭುತವಾದ ಆಕಾರವನ್ನು ನಾನು ಅದ್ಭುತ ಕಾರಣವಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶಾಸನ, ಬಂಧಿಸೋ ಈ ಕಪಟೆ ಕೃಷ್ಣನನ್ನು. ಯಾರನ್ನು ಬಂಧಿಸುವರು? ಮಂದಮತಿಗಳಿರ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸುವ ಕೃಷ್ಣ. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು.